ಒಂದು ಸಿನಿಮಾ ಸಕ್ಸಸ್ ಆಗಬೇಕು, ಜನಗಳನ್ನ ತಲುಪಬೇಕು ಅಂದ್ರೆ ಒಳ್ಳೆ ಪ್ರಚಾರ ಮಾಡಬೇಕು. ಅದರಲ್ಲೂ ಇವತ್ತಿನ ದಿನ ಅಂತೂ ಜನಗಳನ್ನ ಥಿಯೇಟರ್ಗಳಿಗೆ ಕರೆಸೋದು ಅಷ್ಟೊಂದು ಈಸಿ ಅಲ್ವೇ ಇಲ್ಲ. ಇವಾಗೆಲ್ಲ ಪ್ರಪಂಚದ ಎಲ್ಲಾ ಭಾಷೆಯ ವರ್ಲ್ಡ್ ಕ್ಲಾಸ್ ಸಿನಿಮಾಗಳು ಕೈ ಬೆರಳ ತುದಿಯಲ್ಲೇ ಸಿಗ್ತವೆ. ಹೀಗಿರ್ಬೇಕಾದ್ರೆ ಒಂದು ಸಿನಿಮಾ ಸಕ್ಸಸ್ ಆಗೋದಕ್ಕೆ ರಿಲೀಸ್ಗೂ ಮುಂಚೆ ಪ್ರಮೋಷನ್ಸ್ ಎಷ್ಟು ಇಂಪಾರ್ಟೆಂಟೋ, ಸಿನಿಮಾ ರಿಲೀಸ್ ಆದ್ಮೇಲೆ ವರ್ಲ್ಡ್ ಆಫ್ ಮೌತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸಿನಿಮಾ ರಿಲೀಸ್ ಆದಾಗ ನಾರ್ಮಲ್ ರೆಸ್ಪಾನ್ಸ್ ಸಿಕ್ಕಿ ವರ್ಲ್ಡ್ ಆಫ್ ಮೌತ್ ಇಂದ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾಗಳ ಬಗ್ಗೆ ನೋಡ್ಕೊಂಬರೋಣ. ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್. ಪ್ರೇಮಲೋಕ, ವಿ ರವಿಚಂದ್ರನ್ ಅಂದ್ರೆ ಪ್ರೇಮಲೋಕ, ಪ್ರೇಮಲೋಕ ಅಂದ್ರೆ ವಿ ರವಿಚಂದ್ರನ್ ಅವರು ಅಂದ್ರೆ ಖಂಡಿತ ತಪ್ಪಾಗಲ್ಲ. ಪ್ರೇಮಲೋಕ ಹಾಡುಗಳು ಸೂಪರ್ ಹಿಟ್ ಅಂತ ನಮ್ಗೆಲ್ಲ ಗೊತ್ತು, ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಅಂತಾನು ಗೊತ್ತು. ಆದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರೋಂತಹ ವಿಷಯ ಅಂದ್ರೆ ಪ್ರೇಮಲೋಕ ಸಿನಿಮಾ ಮೊದಲ ಮೂರು ವಾರ ಅಂಡರ್ ಪರ್ಫಾರ್ಮ್ ಮಾಡಿತ್ತು. ಇದನ್ನ ಆಗಿನ ಕಾಲಕ್ಕೆ ಫೇಲ್ಯೂರ್ ಅಂತ ಡಿಕ್ಲೇರ್ ಕೂಡ ಮಾಡಿದ್ರಂತೆ. ಅದೂ ಅಲ್ಲದೆ ಈ ಸಿನಿಮಾನ ರವಿಚಂದ್ರನ್ ಅವರು ಕನ್ನಡ ಮತ್ತು ತಮಿಳಿನಲ್ಲಿ ಒಟ್ಟಿಗೆ ರಿಲೀಸ್ ಮಾಡಿದ್ರು. ಮೂರನೇ ವಾರದ ನಂತರ ಒಂದು ವರ್ಲ್ಡ್ ಆಫ್ ಮೌತ್ ಹುಟ್ಕೊಂಡಂತೆ. ಸಿನಿಮಾ ಸೂಪರ್ ಆಗಿದೆ, ಹೊಸ ತರ ಇದೆ ಅಂತ ಅಲ್ಲಿಂದ ಶುರುವಾಯಿತು ನೋಡಿ ಪ್ರೇಮಲೋಕದ ನಾಗಾಲೋಟ. ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಸಿನಿಮಾ ಆಯಿತು ಪ್ರೇಮಲೋಕ. ಆಗಿನ ಕಾಲಕ್ಕೆ ಅಂದಾಜು 5 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತು. ಇವತ್ತಿಗೂ ಪ್ರೇಮಲೋಕ ಸಿನಿಮಾ ತುಂಬಾ ಫ್ರೆಶ್ ಆಗಿ ಕಾಣುತ್ತೆ. ಇದಲ್ವಾ ವರ್ಲ್ಡ್ ಆಫ್ ಮೌತ್ ಪವರ್ ಅಂದ್ರೆ. ಲವ್ ಮಾಕ್ ಟೈಲ್, ಕೆಲವೊಂದ್ಸರಿ ಮಿರಾಕಲ್ಗಳನ್ನ ನಂಬಲೇಬೇಕು ಅಂತಾರೆ, ಅದಕ್ಕೆ ಲವ್ ಮಾಕ್ ಟೈಲ್ ನ ಕಮರ್ಷಿಯಲ್ ಸಕ್ಸಸ್ ದೊಡ್ಡ ಉದಾಹರಣೆ. 2020 ಲಾಕ್ಡೌನ್ಗೂ ಮುಂಚೆ ಈ ಸಿನಿಮಾ ರಿಲೀಸ್ ಆಯಿತು. ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ಅವರೇ ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡಿದಂತಹ ಈ ಸಿನಿಮಾನ ಕೃಷ್ಣ ಅವರೇ ಡೈರೆಕ್ಟ್ ಕೂಡ ಮಾಡಿದ್ರು. ಟ್ರೈಲರ್ ಎಲ್ಲ ನೋಡಿ ಕಿಚ್ಚ ಸುದೀಪ್ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಸಾಂಗ್ಸ್ ಕೂಡ ಹಿಟ್ ಆಯಿತು. ಸಿನಿಮಾ ರಿಲೀಸ್ ಆಗಿ ಒಳ್ಳೆ ಟಾಕ್ಸ್ ಬಂದರೂ ಕೂಡ ಅನ್ಕೊಂಡಂಗೆ ಓಪನಿಂಗ್ ತಗೊಳ್ಳಿಲ್ಲ. ಆಗ ಇಡೀ ತಂಡ ಆಡಿಯನ್ಸ್ ನ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ರಘು ದೀಕ್ಷಿತ್ ಅವರು ಒಂದು ವಿಡಿಯೋ ಮಾಡಿ ಒಳ್ಳೆ ಸಿನಿಮಾನ ಕೈ ಬಿಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಒಂದಷ್ಟು ಜನ ಸಿನಿಮಾ ನೋಡೋದಕ್ಕೆ ಅಂತ ಥಿಯೇಟರ್ಗೆ ಹೋದ್ರು. ಪಟ್ಟಂತ ಮತ್ತೆ ವರ್ಲ್ಡ್ ಆಫ್ ಮೌತ್ ಸ್ಪ್ರೆಡ್ ಆಯಿತು. ಒಂದು ಸ್ಕ್ರೀನ್ ಅಲ್ಲಿ ಇದ್ದಂತಹ ಸಿನಿಮಾ 100 ಸ್ಕ್ರೀನ್ ಆಯಿತು. ಹೀಗೆ ಲವ್ ಮಾಕ್ ಟೈಲ್ನ ಜನ ಒಪ್ಕೊಂಡ್ರು ಅಪ್ಕೊಂಡ್ರು. ಅಲ್ಲಿಂದಾಚೆಗೆ ಲಾಕ್ಡೌನ್ ಆಗೋವರೆಗೂ ಸಿನಿಮಾ ಓಡ್ತಾನೆ ಇತ್ತು. ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಗೆಲ್ತು. OTTಯಲ್ಲಿ ರಿಲೀಸ್ ಆದಾಗಲೂ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಈ ಸಿನಿಮಾ ತೆಲುಗು ಹಾಗೂ ಒಡಿಯಾ ಭಾಷೆಗೆ ರೀಮೇಕ್ ಕೂಡ ಆಯಿತು. ಇನ್ನೇನು ತಮನ್ನಾ ಮತ್ತು ಸತ್ಯದೇವ್ ಆಕ್ಟ್ ಮಾಡಿ ಕನ್ನಡದವರೇ ಆದಂತಹ ನಾಗಶೇಖರ್ ಡೈರೆಕ್ಟ್ ಮಾಡಿರುವಂತಹ ತೆಲುಗು ರೀಮೇಕ್ ರಿಲೀಸ್ ಆಗಬೇಕಿದೆ. ಒಟ್ಟಾರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಅವರು ಅಷ್ಟು ವರ್ಷದ ಪ್ರಯತ್ನಕ್ಕೆ ಲವ್ ಮಾಕ್ ಟೈಲ್ ಪ್ರತಿಫಲ ಕೊಡ್ತು. ವರ್ಲ್ಡ್ ಆಫ್ ಮೌತ್ ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಗೆಲ್ಸುತ್ತೆ ಅನ್ನೋ ಭರವಸೆ ಕೊಡ್ತು. ಇತ್ತೀಚೆಗೆ ಲವ್ ಮಾಕ್ ಟೈಲ್ 2 ಕೂಡ ಬಂತು, ಅದು ಕೂಡ ಸೂಪರ್ ಹಿಟ್ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಮಠ, ಗುರುಪ್ರಸಾದ್ ಅವರ ಡೆಬ್ಯೂ ನಿರ್ದೇಶನದ ಹಾಗೂ ನವರಸ ನಾಯಕ ಜಗ್ಗೇಶ್ ಅವರ 100ನೇ ಸಿನಿಮಾ ಮಠ. ಈ ಸಿನಿಮಾ ಥಿಯೇಟರಲ್ಲಿ ರಿಲೀಸ್ ಆದಾಗ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಆಗಲಿಲ್ಲ. ಕೆಲವು ಮೂಲಗಳ ಪ್ರಕಾರ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಸೆಂಟ್ ಆಗಿತ್ತು ಅಂತ ಹೇಳ್ತಾರೆ, ಆದರೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಸಿನಿಮಾ DVD ರೂಪದಲ್ಲಿ ಬಂದಾದ್ಮೇಲಂತೂ ಭಯಂಕರ ಫೇಮಸ್ ಆಯಿತು. ಯಾವಾಗ ಬೇಜಾರಾದರೂ ಫ್ರೆಂಡ್ಸ್ ಎಲ್ಲ ಕೂತು ಒಂದು ಮಠ ನೋಡ್ತಿದ್ರು, ಇಲ್ಲ ಗಾಳಿಪಟ ನೋಡ್ತಿದ್ರು. ವರ್ಲ್ಡ್ ಆಫ್ ಮೌತಿಂದ ಈ ಸಿನಿಮಾನ ಸಿಕ್ಕಾಪಟ್ಟೆ ಜನ ನೋಡಿದ್ದಂತೂ ನಿಜ. ಇವತ್ತಿಗೂ ಬೇಜಾರಾದರೆ ಈ ಸಿನಿಮಾ ನೋಡಿದ್ರೆ ಒಳ್ಳೆ ಮಜಾ ಬರುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಜೊತೆಗೆ ಒಂದಷ್ಟು ಚಿಂತನೆಗಳಿಗೂ ಹಚ್ಚುತ್ತೆ. ಮಠ 1000ದಲ್ಲಿ ಯಾವುದು ಒಂದು ಸಿನಿಮಾ ಅಂತೂ ಅಲ್ಲ, ಮಠ 1000 ಇರದ ಸಿನಿಮಾ. ಆಮೇಲೆ ಅಶೋಕ್ ಅವರ ದಿಯಾ ಸಿನಿಮಾ ಕೂಡ ಥಿಯೇಟರ್ಲಿ ಅಂಡರ್ ಪರ್ಫಾರ್ಮ್ ಮಾಡಿತ್ತು, ಆದರೆ OTTಯಲ್ಲಿ ರಿಲೀಸ್ ಆದಮೇಲೆ ಸಿಕ್ಕಾಪಟ್ಟೆ ಸದ್ದು ಮಾಡಿತು. ದಿಯಾ ಮೇಕಿಂಗ್ ನೋಡಿ ಮಣಿರತ್ನಂ, ರಾಜು ಹಿರಾನಿ ಅಂತಹ ಭಾರತದ ಮೇರು ನಿರ್ದೇಶಕರು ಅಶೋಕ್ ಅವರಿಗೆ ಕಾಲ್ ಮಾಡಿ ವಿಶ್ ಮಾಡಿದ್ರಂತೆ. ಈ ಸಿನಿಮಾ OTTಯಲ್ಲಿ ಹಿಟ್ ಆಗೋದಕ್ಕೆ ಕೂಡ ವರ್ಲ್ಡ್ ಆಫ್ ಮೌತೇ ಕಾರಣ. ಇದು ಕನ್ನಡಕ್ಕಷ್ಟೇ ಸೀಮಿತ ಅಲ್ಲ, ಹಾಲಿವುಡ್ನ ಕ್ಲಾಸಿಕ್ಗಳಾದ ಶಾಶಾಂಕ್ ರಿಡೆಂಪ್ಷನ್ ಮತ್ತು ಫೈಟ್ ಕ್ಲಬ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸೋತಿದ್ವಂತೆ. ಆಮೇಲೆ ಈ ಸಿನಿಮಾಗಳ DVD ಬಂದಾಗ ವರ್ಲ್ಡ್ ಆಫ್ ಮೌತಿಂದ DVD ಸೇಲ್ಸಲ್ಲೇ ಈ ಸಿನಿಮಾಗಳು ರೆಕಾರ್ಡ್ ಮಾಡಿದ್ವು. ಇವತ್ತಿಗೂ ಮಸ್ಟ್ ವಾಚ್ ಟಾಪ್ 100 ಸಿನಿಮಾಗಳಲ್ಲಿ ಈ 2 ಸಿನಿಮಾಗಳಿವೆ. ನಾವು ಮೇಲೆ ಹೇಳಿರೋ ಥರ ಸ್ಟಾರ್ಟಿಂಗಲ್ಲಿ ಅಂಡರ್ ವೆಲ್ಮಿಂಗ್ ರೆಸ್ಪಾನ್ಸ್ ಬಂದು ಆಮೇಲೆ ಹಿಟ್ಟಾಗಿರುವಂತಹ ಯಾವುದಾದ್ರೂ ಸಿನಿಮಾಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಮಾಡ್ತಿರುವಂತಹ ಕಂಟೆಂಟ್ ನಿಮ್ಗಿಷ್ಟ ಆದರೆ ನಿಮ್ಮ ಪ್ರೀತಿನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ತಿಳಿಸ್ಬೋದು. ಮತ್ತೆ ಸಿಗ್ತೀನಿ. ಲವ್ ಯು ಆಲ್, ಮನು.